ನಮಸ್ಕಾರ ಸ್ನೇಹಿತರೆ, ಪ್ರಿಯ ದಿ ಬ್ಲಾಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನು ಪ್ರಸಿದ್ಧ ತೀರ್ಥಕ್ಷೇತ್ರ ಆದಂಥ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ನಿಮಗೆಲ್ಲೂ ತಿಳಿದಂತೆ ನಮ್ಮ ಕರುನಾಡಿನ ಬಾಗಲಕೋಟೆ ಜಿಲ್ಲೆಯ ಮಹತ್ವದ ಚಾರಿತ್ರಿಕ ಸ್ಥಳಗಳ ಪೈಕಿ ಚಾಲುಕ್ಯ ರಾಜಧಾನಿ ಬಾದಾಮಿ ಕೂಡ ಒಂದಾಗಿದೆ. ಈ ಬಾದಾಮಿಯನ್ನು ಮೊದಲು ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಬಾದಾಮಿ ಸ್ಥಳವು ಚಾಲುಕ್ಯರ ಶಿಲ್ಪಕಲಾ ಚಾತುರ್ಯಕ್ಕೆ ಸಾಕ್ಷಿಯಾಗಿದೆ. ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಿಸಿಕೊಳ್ಳುವಂತಹ ಐಹೊಳೆ, ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಪಟ್ಟದಕಲ್ಲು, ಗುಹಾಂತರ ದೇವಾಲಯಗಳಿರುವಂತಹ ಬಾದಾಮಿ ಹಾಗೂ ಪ್ರಮುಖ ತೀರ್ಥಕ್ಷೇತ್ರಗಳಾದಂತಹ ಬನಶಂಕರಿ, ಶಿವಯೋಗ ಮಂದಿರ ಹಾಗೂ ಶೈವರ ಮಹತ್ವದ ಪವಿತ್ರ ಯಾತ್ರಾ ಸ್ಥಳವಾಗಿರುವಂತಹ ದಕ್ಷಿಣ ಕಾಶಿ ಅಂದರೆ ಮಹಾಕೂಟ ಇರುವುದು ಇಲ್ಲಿಯೇ. ನೋಡಿ ಸ್ನೇಹಿತರೆ, ನನ್ನ ಮಾತುಗಳು ಮುಗಿಯುವುದಕ್ಕಿಂತ ಮುಂಚೆಯೇ ನಾವು ಮಹಾಕೂಟ ಅಂದರೆ ದಕ್ಷಿಣ ಕಾಶಿ ಸ್ಥಳಕ್ಕೆ ಬಂದು ತಲುಪಿದ್ದೇವೆ. ಐತಿಹಾಸಿಕ ಹಿನ್ನೆಲೆ ಪ್ರಕಾರ ಇದು ಚಾಲುಕ್ಯರ ಕಾಲದಲ್ಲಿ ಕಟ್ಟಲಾದಂತಹ ದಕ್ಷಿಣ ಭಾರತದ ಅತ್ಯಂತ ಹಳೆಯ ದೇವಾಲಯಗಳ ಸಂಕೀರ್ಣವಾಗಿದೆ. ಈ ದೇವಾಲಯಗಳು 6ನಿಂದ 7ನೇ ಶತಮಾನಕ್ಕೆ ಸೇರಲಾಗಿದೆ. ನೋಡಿ, ಇಲ್ಲಿರುವಂತಹ ಮಹಾಕೂಟವು ಬಾದಾಮಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದ್ದು ಇದು ಅತ್ಯುತ್ತಮವಾದ ಪುಣ್ಯಕ್ಷೇತ್ರವಾಗಿದೆ ಹಾಗೂ ತೀರ್ಥಕ್ಷೇತ್ರವಾಗಿದೆ. ನೋಡಿ ಸ್ನೇಹಿತರೆ, ನಾವು ಈಗ ಮಹಾದ್ವಾರದ ಮೂಲಕವಾಗಿ ಮಹಾಕೂಟೇಶ್ವರ ಸನ್ನಿಧಾನಕ್ಕೆ ಹೋಗುತ್ತಿದ್ದೇವೆ. ಇಲ್ಲಿ ನೋಡಬಹುದು ನೀವು, ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಇರುವ ದೇವಸ್ಥಾನವು ನೋಡಲು ತುಂಬಾ ಆಕರ್ಷಣೀಯವಾಗಿದೆ. ನೋಡಿ ಸ್ನೇಹಿತರೆ, ನಾವು ಈಗ ಹೋಗುತ್ತಿರುವುದು ಮಹಾಕೂಟೇಶ್ವರ ಸನ್ನಿಧಾನಕ್ಕೆ. ಮೊದಲಿನಲ್ಲಿ ನಿಮ್ಗೆ ಕಾಣಬಹುದಾಗಿದೆ ನಮ್ಮ ಗಣೇಶನ ವಿಗ್ರಹ, ವಿಘ್ನ ವಿನಾಶಕನ ವಿಗ್ರಹವನ್ನು ನೋಡಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿ ದೀಪಗಳನ್ನು ಹಚ್ಚಲು ಹಾಗೂ ದೀಪಗಳಿಗೆ ಎಣ್ಣೆ ಹಾಕಲು ಕೂಡ ಅವಕಾಶವಿದ್ದು ಇಲ್ಲಿ ಎಣ್ಣೆಗಳನ್ನು ಕೊಳ್ಳಲಾಗುತ್ತದೆ. ನಂದಿ ವಿಗ್ರಹ ಕೂಡ ತುಂಬಾ ಆಕರ್ಷಣೀಯವಾಗಿದೆ. ಹಾಗೆ ಬನ್ನಿ ಸ್ನೇಹಿತರೆ, ಈಗ ನಾವು ದೇವಾಲಯದೊಳಗೆ ಹೋಗಿ ಮಹಾಕೂಟೇಶ್ವರನ ದರ್ಶನವನ್ನು ಪಡೆಯೋಣ. ನಿಮಗೆ ತಿಳಿದಿರುವಂತೆ ಮಹಾಕೂಟೇಶ್ವರ ಅಂದರೆ ಇದು ಕೂಡ ಶಿವನ ಒಂದು ಅವತಾರವಾಗಿದೆ. ಶಿವನಿಗೆ ಪ್ರಿಯವಾದಂಥ ವಾಹನ ನಂದಿ, ಹಾಗಾಗಿ ಮಹಾಕೂಟೇಶ್ವರ ದೇವಸ್ಥಾನದ ಮುಂದೆ ನಂದಿಯನ್ನು ಕೂಡ ಕೂರಿಸಲಾಗಿದೆ. ಸ್ನೇಹಿತರೆ, ನೀವು ಕಾಣುತ್ತಿರುವುದು ಮಹಾಕೂಟೇಶ್ವರ ವಿಗ್ರಹ ಹಾಗೂ ಗರ್ಭಗುಡಿ. ಇಲ್ಲಿ ಮಹಾಕೂಟೇಶ್ವರ ಲಿಂಗವು ತುಂಬ ಆಕರ್ಷಣೀಯವಾಗಿದ್ದು ಕೂಡ ಹಾಗೂ ತುಂಬ ಅಲಂಕಾರ ಪ್ರಿಯನಾಗಿರುತ್ತಾನೆ. ಇಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಇರುವುದರಿಂದ ಗರ್ಭಗುಡಿಯಲ್ಲಿ ಕೂಡ ತುಂಬ ಅತ್ಯುತ್ತಮ ವಾಸ್ತುಶಿಲ್ಪ ಕೂಡ ಕಂಡು ಬರುತ್ತದೆ. ದೇವ ಮಹಾಕೂಟೇಶ್ವರನ ದರ್ಶನ ಮುಗಿದಿದ್ದಂತೆ ನಾವು ಹೊರಗೆ ಬಂದರೆ ನಮಗೆ ತೀರ್ಥ ಪ್ರಸಾದ ಹೊರಡ ಸಿಗುತ್ತದೆ. ನೋಡಿ, ನೀವು ಕಾಣಬಹುದಾಗಿದೆ ಅಲ್ಲಿರುವಂಥ ಎಲ್ಲ ಬ್ಯಾಗ್ಗಳ ಮೇಲೆ ಕೂಡ ದಕ್ಷಿಣ ಕಾಶಿ ಎಂದು ಬರೆದಿದ್ದಾರೆ. ಯಾಕೆ ದಕ್ಷಿಣ ಕಾಶಿ ಬರೆದಿದ್ದಾರೆ, ಏನು ಅದರ ಮಹತ್ವಗಳನ್ನು ಮುಂದೆ ತಿಳಿಸುತ್ತೇನೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಶಿವಲಿಂಗಗಳು ಹಾಗೂ ನಂದಿ ವಿಗ್ರಹಗಳೇ ಕಾಣಸಿಗುತ್ತವೆ. ಹಾಗೆ ದೇವಸ್ಥಾನ ನೋಡ್ತಾ ಇದ್ದಂತೆ ಗಣೇಶನ ವಿಗ್ರಹಗಳು, ಮಂಟಪಗಳು ಹಾಗೂ ಹಲವು ದೇವಾಲಯಗಳನ್ನು ಕಾಣಬಹುದು. ಎಲ್ಲ ದೇವಾಲಯಗಳು ಕೂಡ ನಾವು ಕಲ್ಲಿನಿಂದ ನಿರ್ಮಿತವಾಗಿದ್ದ ದೇವಾಲಯಗಳಾಗಿವೆ. ಮಹಾಕೂಟ ದೇವಾಲಯ ಸಂಕೀರ್ಣದಲ್ಲಿ ಕನಿಷ್ಠವಾದರೂ 16 ದೇಗುಲಗಳಿವೆ. ಎಲ್ಲ ದೇಗುಲಗಳು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿತವಾಗಿದೆ. ಈ ಎಲ್ಲ ದೇಗುಲಗಳು 6ನೇ ಅಥವಾ 7ನೇ ಶತಮಾನದಲ್ಲಿ ಸೇರಿತವಾಗಿದೆ. ಮಹಾಕೂಟದಲ್ಲಿ ಕಂಡುಬರುವಂತಹ ಎಲ್ಲ ದೇವಾಲಯಗಳನ್ನು ಮಂಗಳೇಶ್ ಎಂಬ ರಾಜನು ಕ್ರಿಸ್ತಶಕ 6ನೇ ಶತಮಾನದ ಅಂತ್ಯದಲ್ಲಿ ದ್ರಾವಿಡ ಶೈಲಿ ನಿರ್ಮಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ದೇವಾಲಯಗಳೆಂದರೆ ಮಹಾಕೂಟೇಶ್ವರ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನ. ಇತಿಹಾಸದ ಪ್ರಕಾರ ಮುಖ್ಯವಾಗಿ ಮಹಾಕೂಟದಲ್ಲಿ ಕೋಟಿ ಲಿಂಗಗಳಿಗೆ ಕೇವಲ ಒಂದು ಲಿಂಗ ಕಡಿಮೆ ಇದೆ. ಹಾಗಾಗಿಯೇ ಈ ಕ್ಷೇತ್ರ ಮತ್ತೊಂದು ಕಾಶಿಯಾಗುವ ಅವಕಾಶವನ್ನು ಕಳೆದುಕೊಂಡಿತು ಎನ್ನಲಾಗುತ್ತದೆ. ಸ್ನೇಹಿತರೆ, ಪೌರಾಣಿಕ ಹಿನ್ನೆಲೆ ಹಾಗೂ ಪುರಾತನ ದೇವಾಲಯಗಳಲ್ಲಿ ಪುಷ್ಕರಣಿಗಳು ಸರ್ವೇ ಸಾಮಾನ್ಯ. ಮಹಾಕೂಟದ ದೇಗುಲಗಳ ಸಂಕೀರ್ಣದಲ್ಲಿ ನಮಗೆ ಮುಖ್ಯವಾಗಿ 2 ಪುಷ್ಕರಣಿಗಳು ಕಾಣಸಿಗುತ್ತವೆ. ಒಂದು ಕಾಶಿತೀರ್ಥ ಹಾಗೂ ವಿಷ್ಣು ಪುಷ್ಕರಣಿಯಾಗಿರುತ್ತದೆ. ಪುಷ್ಕರಣಿಯಲ್ಲಿ
ಒಂದು ಕಲ್ಲಿನ ಮಂಟಪದಲ್ಲಿ ಚತುರ್ಮುಖ ಲಿಂಗವಿದೆ. ಈ ಲಿಂಗವನ್ನು ಅಗಸ್ತ್ಯ ಮುನಿಗಳೇ ಪ್ರತಿಷ್ಠಾಪಿಸಿದ್ದಾರೆ. ಈ ಪುಷ್ಕರಣಿಯಲ್ಲಿ ಈಶ್ವರ ಲಿಂಗವೂ ಕೂಡ ಇದೆ. ಪುಷ್ಕರಣಿಯಲ್ಲಿ ಕಾಣಿಸುವಂತಹ ಕಲ್ಲಿನ ಮಂಟಪವು 1500 ವರ್ಷಗಳಿಂದ ನೀರಿನಲ್ಲೇ ಇದೆ. ಶಾಸನಗಳಲ್ಲಿ ಈ ಮಂಟಪಕ್ಕೆ ದೇವದ್ರೋಣ ಎಂಬ ಉಲ್ಲೇಖವಿದೆ. ಈ ಪುಷ್ಕರಣಿಯಲ್ಲಿ ಉದ್ಭವವಾಗುವಂಥ ಅಧಿಕ ನೀರನ್ನು ಕಾಲುವೆಯ ಮೂಲಕ ಹೊರಹಾಕಲಾಗುತ್ತದೆ. ನೋಡಿ ಎಷ್ಟು ಸ್ವಚ್ಛವಾಗಿದೆ ನೀರು. ಸ್ನೇಹಿತರೆ, ಇಲ್ಲಿ ಕಾಣುತ್ತಿರುವಂಥದ್ದು 2ನೇ ಪುಷ್ಕರಣಿ, ಅದು ಕಾಶಿ ತೀರ್ಥ. ಕಾಶಿ ತೀರ್ಥ ಎನ್ನುವ ಕಾರಣವೇನು, ಇದರ ಇತಿಹಾಸವೇನು, ಬನ್ನಿ ಇಲ್ಲಿ ಗುರು ಹತ್ರ ತಿಳಿದುಕೊಳ್ಳೋಣ. ನಮ್ಮ ಹೆಸರು ಆನಂದಯ್ಯ ಹೆಬ್ಬಳ್ಳಿ. ಇದು ನೀವು ನೋಡ್ತಾ ಇರೋದು ಈ ಕ್ಷೇತ್ರ ದಕ್ಷಿಣ ಕಾಶಿ ಮಹಾಕೂಟ 6ನೇ ಶತಮಾನದಲ್ಲಿ ಇರ್ತಂತ ದೇವಸ್ಥಾನ. ಇದು ಬಾದಾಮಿ ಚಾಲುಕ್ಯರ ಆಡಳಿತ ದೇವಸ್ಥಾನ, ವಿಶ್ವ ಪಾರಂಪರಿಕ ಪಟ್ಟಿ ಸೇರಿದಂತ ದೇವಸ್ಥಾನ. ಇದು ಕಾಶಿಯಿಂದ ಬರ್ತಂತ ಗಂಗಾಜಲ. ಕಾಶಿಯಿಂದ ಗಂಗಾಜಲ ಹೆಂಗ್ ಬರ್ತಪ್ಪ ಅಂದ್ರೆ, ಕಾಶಿ ಒಳಗ ಋಷಿಮುನಿಗಳು ತಪಸ್ ಮಾಡೋ ಟೈಮ್ನಲ್ಲಿ ಬೆತ್ತ ಕಳ್ಕೊಂಡಿರ್ತಾರೆ. ಆ ಬೆತ್ತ ಅಂತರ್ಜಲದ ಮುಖಾಂತರ ಹರ್ಕೊಂಡ್ ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಮುಳುಗಿ ಹೋಗ್ತದ. ಆವಾಗ ಋಷಿಮುನಿಗಳ ತಪಸ್ಸಿನಿಂದ ಎಚ್ಚರಗೊಂಡು ನನ್ನ ಬೆತ್ತ ಕಳೆದೆ ಅಂತಂದ ಲೋಕ ಕಲ್ಯಾಣ ಸಂಚಾರ ಮಾಡುತ್ತಾ ಈ ಮಹಾಭೂತ ಮಹಾಕ್ಷೇತ್ರಕ್ಕೆ ತಪಸ್ ಮಾಡ್ಕೊಂಡ್ ಬರ್ತಾರೆ. ತಪಸ್ ಮಾಡ್ಕೊಂಡ ಕ್ಷೇತ್ರ ಬಳಿ ಬಂದ ತಕ್ಷಣವೇ ಬೆತ್ತ ಆ ಮೂಲೆಯಿಂದ ಹರ್ಕೊಂಡ್ ಬರ್ತದ. ಆವಾಗ ಋಷಿಮುನಿಗಳು ಉತ್ತರ ಕಾಶಿಯಿಂದ ಬಂದಂತ ತೀರ್ಥ ದಕ್ಷಿಣ ಕಾಶಿವರೆಗೂ ಹರ್ಕೊಂಡ್ ಬಂದದ. ಸಾಕ್ಷಿಗಾಗಿ ಋಷಿಮುನಿಗಳ ಬೆತ್ತ ಕಾಶಿಯಿಂದ ಮಾರ್ಗಕ್ಕೆ ಬಂದಿದೆ. ಅದಕ್ಕೆ ಕ್ಷೇತ್ರನ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಕಾಶಿ ದಿವೋದಾಸ ಅರಸನ ಮಗಳ ಮುಖ ಮಂಗನಂತೆಯಾಗಿ ಈ ಹತ್ತಿ ಮರದ ಕವಲಿನಲ್ಲಿ ಸಿಲುಕಿಕೊಂಡಿರ್ತದ. ಮಂಗನಾದ ಹೆಣ್ಣು ಮಗು ರಾಣವ ರೂಪಕ್ಕೆ ಬರಲು ಮಹಾಕೂಟೇಶ್ವರ ಸ್ವಾಮಿ ಕೃಪಾಶೀರ್ವಾದದಿಂದ ಮತ್ತು ಜಂಗಮವಾಡಿ ಮಠಾಧೀಶರಾದ ಚಾತುಕರ್ಣಾಚಾರ ಅಪ್ಪಣೆ ಮೇರೆಗೆ ಆ ತಲೆಬೂಡೆಯನ್ನು ಈ ತೀರ್ಥದಲ್ಲಿ ಮುಳುಗಿಸಿದ ತಕ್ಷಣವೇ ಮಂಗನಾದ ಹೆಣ್ಣು ಮಗಳ ಮುಖ ಮಾನವ ರೂಪಕ್ಕೆ ಬರ್ತದ. ಇದು ಕಾಶಿ ತೀರ್ಥದ ಪಾವಿತ್ರತೆ. ಇನ್ನೊಂದು ವಿಶೇಷ ಅಂದ್ರೆ, ನಿಮ್ಗೆ ಏನಾದ್ರೂ ಇಷ್ಟಾರ್ಥಗಳಿದ್ರ ಈ ಗಂಗಾಜಲ ತೀರ್ಥನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆ ಈಶ್ವರ ಮತ್ತು ಗಣೇಶ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಹತ್ತಿ ಮರಕ್ಕೆಲ್ಲ ಗಣೇಶ ದೋಕ್ಲದ. ನಿಮ್ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಮನೆ ಕಟ್ಸ್ಬೇಕು ಅನ್ಕೊಂಡವ್ರು, ಮನೇಲಿ ಯಾರಿಗಾದ್ರೂ ಮದುವೆ ಆಗಿದ್ರೆ ಮಕ್ಕಳಾಗಿದ್ರೆ ನಿಮ್ಮ ಮಕ್ಕಳ ಉದ್ಯೋಗ ಸಲುವಾಗಿ ಸಂಕಲ್ಪ ಮಾಡಿಕೊಂಡು ಆ ಗಣೇಶನ ತೊಟ್ಟಿಗೆ ನಿಮ್ಗೆ ಎಷ್ಟು ಬರ್ತಷ್ಟು ದುಡ್ಡು ಹಾಕಿ ತೂಗ್ಬೇಕು. ತೂಗಿದ್ರೆ ನೀವು ಅನ್ಕೊಂಡಂತ ಇಷ್ಟಾರ್ಥಗಳು ನೆರವೇರ್ತದಂತ ಈ ಕ್ಷೇತ್ರದ್ದು ಈ ಪವಿತ್ರ ಕಾಶಿ ತೀರ್ಥದ್ದು ಪ್ರತೀತಿ ಅದ. ಇದು ಈ ಕ್ಷೇತ್ರದ ಮಾಹಿತಿ. ಸ್ನೇಹಿತರೆ, ಈಗ ಗುರುಗಳು ಹೇಳಿದ ಮಾತಿನಿಂದ ನಮಗೆ ತಿಳಿದು ಬರುವ ಸಾರಾಂಶ ಏನೆಂದರೆ, ಮಹಾಕೂಟವನ್ನು ದಕ್ಷಿಣ ಕಾಶಿ ಎಂದು ಏಕೆ ಕರೆಯುತ್ತಾರೆ ಎಂದು ತಿಳಿದು ಬರುತ್ತದೆ. ಮಹಾಕೂಟ ಕ್ಷೇತ್ರವು ಆಲದ ಮರ ಹಾಗೂ ಹತ್ತಿ ಮರಗಳಿಂದ ಕೂಡಿದೆ. ಬನ್ನಿ ನಾವೀಗ ಭೋಜನಾಲಯ ಅಥವಾ ಅನ್ನಪ್ರಸಾದ ಸಿಗುವಂಥ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಈ ಕ್ಷೇತ್ರದಲ್ಲಿರುವಂತಹ ಹಿರಿಯ ಗುರುಗಳಿಂದ ಮಹಾಕೂಟದ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಮಹಾಕೂಟ ಕ್ಷೇತ್ರದೊಳಗೆ ಇರ್ತಕ್ಕಂತ ಒಬ್ಬವ, ನನ್ನ ಹೆಸರು ಶಂಕರಯ್ಯ. ಮಹಾಕೂಟೇಶ್ವರ ಪುರಾಣದ ಹಿನ್ನೆಲೆ 420,000 ವರ್ಷಗಳು ಅಂತ್ಯವರೆಗೆ ಹಿರಣ್ಯಕಶ್ಯಪನ ತಮ್ಮ ಹಿರಣ್ಯಾಕ್ಷ. ಆ ಹಿರಣ್ಯಕಶ್ಯಪನ ಹೆಂಡತಿ ಕೈಯಾದ್ರು, ಕೈಯಾದ್ರು ಅವಳ ಹೊತ್ತಿಲಿ 4 ಗಂಡು ಮಕ್ಕಳು, ಒಬ್ಬಕ್ಕ ಹೆಣ್ಮಕ್ಳು. 4 ನಾದ, ಅನುರಾಧ, ಶಿವಲಾದ, ಪ್ರಹ್ಲಾದ 4 ಮಕ್ಕಳು ಹಿರಣ್ಯಕಶ್ಯಪನಿಗೆ. ಶಿವಲಾದನ ಮಕ್ಕಳ ವಾತಾಪಿ ಇಲ್ವಲ್ರು. ಆ ವಾತಾಪಿ ಇಲ್ವಲ್ ಇದ್ದಂತ ಜಾಗನೇ ಬಾದಾಮಿಗೆ ಮೊದಲನೇ ಹೆಸರು ಎಂತಪ್ಪ ವಾತಾಪಿಪುರ ಅಂತ ಐತೆ. ಆ ವಾತಾಪಿ ಇಲ್ವಲರನ್ನ ಸಂಹಾರ ಮಾಡುವ ಸಲುವಾಗಿ ಅಗಸ್ತ್ಯ ಮಹರ್ಷಿಗಳು ಬಂದು ಅವರಲ್ಲಿ ಸಂಹಾರ ಮಾಡಿದ ನಂತರ ಈ ಪುಣ್ಯ ಭೂಮಿಯೊಳಗೆ ನಾನು ಹಿಂಸೆ ಮಾಡಿದ ಅನ್ನುವಂತ ಭಾವನೆ ವಿಮೋಚನೆಗಾಗಿ ಬಾದಾಮಿಯಿಂದ ಅಯೋಧ್ಯೆವರೆಗೆ ಒಂದು ಕೂಡಲಿಂಗ ಅಗಸ್ತ್ಯರ ಸ್ಥಾಪನೆ ಮಾಡಿದರು. ಆ ಕೂಡಲಿಂಗದ ಮುಖ್ಯನೇ ಮಹಾಕೂಟೇಶ್ವರ ಲಿಂಗ. ಮಹಾಕೂಟೇಶ್ವರ ಲಿಂಗ ಸ್ವಯಂಭೂ ಲಿಂಗ ಏನು ಸುತ್ತಲೂ ಒಂದು ಕೂಡಲಿಂಗ ಸ್ಥಾಪನೆ ಮಾಡಿದರು. ಇನ್ನ ಐತಿಹಾಸಿಕ ಆಧಾರ ಹೇಳ್ಬೇಕಾಗಿದ್ರೆ, ಆ ಬನವಾಸಿ ಕದಂಬರಲ್ಲಿ ದಂಡನಾಯಕರಾಗಿರ್ತಕ್ಕಂತ ಚಾಲುಕ್ಯ ಅರಸುಗಳು ಮೊದಲನೆಯವ ಜಯಸಿಂಹ. ಜಯಸಿಂಹನ ಮಗ ರಣರಾಗ.
ಜನರಾಗಿನ ಕಾಲಕ್ಕೆ ಮಾಕುಡೇಶ್ವರ ದೇವಸ್ಥಾನ ಕಟ್ಟಿದ್ದು ಶಾಸನ ಅಂತ 550 ಏನು. ಆನಂತರ ಇನ್ನು ಪೌರಾಣಿಕ ಹಿನ್ನೆಲೆ ಸಿಂಹಾಸುರ ರಾಕ್ಷಸನ ಶಿವ ವಿಷ್ಣುವಿಗೆ ಬಂದರೆ ವರ ಮಾಡಿ ಯಾವ ತೀರ್ಥಗಳು ಸ್ನಾನ ಮಾಡಿದ್ನು ಆ ತೀರ್ಥಕ್ಕೆ ವಿಷ್ಣು ಪುಷ್ಕರಣಿ ಅಥವಾ ಶಿವಪುಷ್ಕರಣಿ ಅಂತ ಹೆಸರು. ವೈಶಾಖ ಶುದ್ಧ ಪೌರ್ಣಿಗೆ ವಿಶಾಖ ನಕ್ಷತ್ರಕ್ಕೆ ಕಾಶಿಲಿ ಗಂಗೆ ಇಲ್ಲಿ ಸ್ನಾನಕ್ಕೆ ಬರ್ತಾಳಂತ ಒಂದು ನಂಬಿಕೆ. ಅದೇ ಮಿತಿಯಲ್ಲಿ ರಥೋತ್ಸವ ಆಗುದು ಆ ಗಂಗೆ ಬರುವಂತ ಸಮಯ ಹಾಗೆ ಒಂದು ದಿನ ವಿಶಾಖ ಇದ್ದಾಗ ರಾತ್ರಿ 8 ಆ ನಂಬಿಕೆಯಿಂದನೇ ಅಲ್ಲಿ ರಥೋತ್ಸವ ಮಾಡುದು. ಗ್ರೀನ್ ದೇವರ ಅದನ್ನು ಕೂಡ ಹೋಗ್ತಾ ಮೊದಲನೇ ಗದ್ದಿಗೆ ಏನು. ಆಮೇಲೆ ಮಂಗಲೇಶನ ಸ್ತಂಭ ಶಾಸನ ಇವತ್ತು ವಿಜಯಪುರ ವಸ್ತು ಸಂಗ್ರಹಾಲಯದಲ್ಲಿ ಅವನು ಹೊಗಳ ಬರ್ಬಿದ್ದು. ಆನಂತರ ದೇವಸ್ಥಾನದೊಳಗೆ ನಡೀತಕ್ಕಂತಹ ಧರ್ಮ ಕಾರ್ಯಗಳು ಏನಿದವಲ್ಲ ಮೇಲಿನ ಶ್ರಾವಣ ಅಥವಾ ಕಾರ್ತಿಕ ಎಂಬುದನ್ನು ನಡೀತಾ ಇತ್ತು. ಈ ಕ್ಷೇತ್ರದಲ್ಲಿ ಪ್ರತಿದಿನ ಕೂಡ ನಮಗೆ ಅನ್ನ ಪ್ರಸಾದ ಇರುತ್ತದೆ. ಇಲ್ಲಿ ಭಕ್ತಾದಿಗಳು ಕೊಡುವಂತಹ ದಾನಗಳು ಹಾಗೂ ಟ್ರಸ್ಟ್ ಅವರು ಸೇರಿ ಅನ್ನ ಪ್ರಸಾದವನ್ನು ನೀಡುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮಹಾಕೂಟೇಶ್ವರ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದು ಏಕೆ ಕರೆಯುತ್ತಾರೆ, ಅಲ್ಲಿನ ವಿಶೇಷತೆಗಳು ಏನು, ಇಲ್ಲಿರುವಂತಹ ಪುಷ್ಕರಣಿಗಳ ಬಗ್ಗೆ ಕೂಡ ತಿಳಿದುಕೊಂಡಿದ್ದೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಮಗೆ ತಿಳಿದಿರುವಂತಹ ಮಾಹಿತಿಗಳನ್ನು ನಿಮಗೆ ತಿಳಿಸಿದ್ದೇವೆ. ಕೊಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀವಿ ಹೊಸ ಒಂದು ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನ.